ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಾವ್ ಸೂಪರ್ ಗುರು. ನಾನು ನಿಮ್ಮ ಹಾರ್ ಜೇಮದು. ಈ ಸಂಚಿಕೆಯಲ್ಲಿ ನಾವು ಡಿಮ್ಯಾಟ್ ಖಾತೆ ಎಂದರೇನು ಮತ್ತು ಅದರ ಅನುಕೂಲತೆಗಳೇನು, ಹಾಗೆ ಡಿಮ್ಯಾಟ್ ಖಾತೆ ತೆರೆಯಲು ನಮಗೆ ಬೇಕಾಗಿರುವ ಯಾವ್ಯಾವ ದಾಖಲೆಗಳು ಬೇಕು ಎಂಬುದನ್ನು ಕೂಡ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಗೆಳೆಯರೇ, ಸಂಕ್ಷಿಪ್ತವಾಗಿ ಡಿಮ್ಯಾಟ್ ಖಾತೆ ಎಂದರೆ ಡಿಮೆಟ್ರಲೈಸ್ಡ್ ಅಕೌಂಟ್ ಎಂದರ್ಥ. ಸೊ ಡಿಮೆಟ್ರಲೈಸ್ಡ್ ಅಕೌಂಟ್ ಎಂದರೆ ಸಾಮಾನ್ಯವಾಗಿ ಭೌತಿಕವಾಗಿರುವ ಷೇರುಗಳನ್ನು ಅಥವಾ ಯಾವುದೇ ಬಾಂಡ್ಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಪರಿವರ್ತಿಸುವುದನ್ನೇ ಡಿಮ್ಯಾಟ್ ಅಕೌಂಟ್ ಎಂದು ಕರೆಯುತ್ತಾರೆ. ಉದಾಹರಣೆಯಾಗಿ ಹೇಳುವುದಾದರೆ, ಸಾಮಾನ್ಯವಾಗಿ ನಾವು ನಮ್ಮ ಅಕೌಂಟ್ಗಳು ಅಂದರೆ ಬ್ಯಾಂಕಿನಲ್ಲಿ ತೆರೆಯಲ್ಪಡುವ ಅಕೌಂಟ್ಗಳಲ್ಲಿ ಯಾವ ರೀತಿ ನಾವು ಹಣಕಾಸಿನ ವ್ಯವಹಾರವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಡಿಮ್ಯಾಟ್ ಅಕೌಂಟಿನಲ್ಲಿ ಯಾವುದೇ ಒಂದು ಕಂಪನಿಯ ಷೇರು ಅಥವಾ ಯಾವುದೇ ಬಾಂಡ್ಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯವಹಾರಗಳನ್ನು ನಾವು ಮಾಡಬೇಕಾದರೆ ನಾವು ಡಿಮ್ಯಾಟ್ ಖಾತೆಯ ಮುಖಾಂತರವೇ ಮಾಡಬೇಕಾಗುತ್ತದೆ ಗೆಳೆಯರೇ. ಅದಕ್ಕಾಗಿಯೇ ಇವುಗಳನ್ನೆಲ್ಲವೂ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಎಲ್ಲ ಒಂದು ಲೆಡ್ಜರ್ ಪುಸ್ತಕದಲ್ಲಿ ಬರೆಯಲ್ಪಡುತ್ತಿದ್ದರು. ಅದನ್ನು ಈಗ ಎಲೆಕ್ಟ್ರಾನಿಕ್ ರೂಪದಲ್ಲಿ ಭದ್ರಪಡಿಸುವುದೇ ಈ ಡಿಮ್ಯಾಟ್ ಖಾತೆಗಳ ಮುಖ್ಯ ಉಪಯೋಗವಾಗಿದೆ ಗೆಳೆಯರೇ. ಹಾಗೂ ಭಾರತದಲ್ಲಿ ಡಿಮ್ಯಾಟ್ ಖಾತೆಗಳನ್ನು ಎರಡು ಸಂಸ್ಥೆಗಳು ನಿರ್ವಹಿಸುತ್ತದೆ. ಒಂದು NSIDL ಮತ್ತು ಇನ್ನೊಂದು CSIDL. NSIDL ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ರಿ ಲಿಮಿಟೆಡ್, ಮತ್ತು CSIDL ಅಂದರೆ ಸೆಂಟ್ರಲ್ ಸೆಕ್ಯೂರಿಟಿ ಡಿಪಾಸಿಟ್ರಿ ಲಿಮಿಟೆಡ್ ಎಂದು ಅರ್ಥವಾಗಿರುತ್ತದೆ ಗೆಳೆಯರೇ. ಭಾರತ ಸರ್ಕಾರದ ಅಧೀನದಲ್ಲಿರುವ ಸೆಬಿಯ ಮುಖಾಂತರ ಇವೆರಡೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಸೆಬಿ ಏನು ಎಂದರೆ ತಿಳಿದುಕೊಳ್ಳುವುದಕ್ಕೆ ನೀವು ಮೇಲ್ಗಡೆ ಹೈ ಬಟನ್ನಲ್ಲಿ ಸೆಬಿ ಎಂದರೆ ಏನೆಂಬುದನ್ನು ನಾನು ನಿಮಗೆ ಕೊಟ್ಟಿರುತ್ತೇನೆ. ನೀವು ಇನ್ನೂ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ತಿಳಿದುಕೊಳ್ಳಬಹುದು ಗೆಳೆಯರೇ. ಡಿಮ್ಯಾಟ್ ಅಕೌಂಟ್ ಖಾತೆಯನ್ನು ನಾವು ಏಕೆ ಹೊಂದಿರಬೇಕು ಎಂದರೆ, ಮೊದಲನೆಯದಾಗಿ ಡಿಮ್ಯಾಟ್ ಖಾತೆಯನ್ನು ನಾವು ಹೊಂದಿರದೇ ಇದ್ದರೆ ಯಾವುದೇ ರೀತಿಯ ಒಂದು ವ್ಯವಹಾರಗಳನ್ನು ಅಂದರೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾಡುವ ಯಾವುದೇ ವ್ಯವಹಾರವನ್ನು ನಾವು ಎಲ್ಲೂ ಮಾಡುವುದಕ್ಕೆ ಆಗುವುದಿಲ್ಲ ಗೆಳೆಯರೇ. ಹಾಗೆ ಒಂದು ಕಂಪನಿಯ ಷೇರನ್ನು ಕೊಳ್ಳುವುದಾಗಿರ್ಬೋದು ಅಥವಾ ಸೆಕ್ಯೂರಿಟಿ ಡಿಪಾಸಿಟ್ರಿಗಳನ್ನು, ಹಾಗೆ ಯಾವುದೇ ಒಂದು ಸಂಸ್ಥೆಯು ಷೇರು ಮಾರುಕಟ್ಟೆಗೆ ಬರುವ ಮುನ್ನ IPO ಭಾಗವಹಿಸಬೇಕಾಗುತ್ತದೆ. ಸೊ IPO ಷೇರುಗಳನ್ನು ಕೂಡ ನೀವು ಕೊಳ್ಳಬೇಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಡಿಮ್ಯಾಟ್ ಅಕೌಂಟಿನ ಅವಶ್ಯಕತೆ ಇರುತ್ತದೆ. ಇನ್ನು ಡಿಮ್ಯಾಟ್ ಖಾತೆ ತೆರೆಯಲು ನಮಗೆ ಬೇಕಾಗಿರುವ ದಾಖಲಾತಿ ಪತ್ರಗಳು ಎಂದರೆ ನಮ್ಮ Voter ID ಮತ್ತು ನಮ್ಮ ಆಧಾರ್ ಕಾರ್ಡ್ ಇದ್ದು, ಹಾಗೆ ಬ್ಯಾಂಕ್ ಖಾತೆಯ ಹೊಂದಿದ್ದರೆ ನಾವು ಡಿಮ್ಯಾಟ್ ಅಕೌಂಟನ್ನು ಸುಲಭವಾಗಿ ತೆರೆಯಬಹುದು ಗೆಳೆಯರೇ. ಹಾಗೆ ಈ ಡಿಮ್ಯಾಟ್ ಅಕೌಂಟನ್ನು ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಬ್ಯಾಂಕ್ಗಳಲ್ಲಿಯೂ ಕೂಡ, ಹಾಗೆ ಸರ್ಕಾರಿ ಅಲ್ಲದ ಬ್ಯಾಂಕ್ಗಳಲ್ಲೂ ಕೂಡ ನಾವು ಡಿಮ್ಯಾಟ್ ಖಾತೆಯನ್ನು ನಾವು ತೆರೆಯಬಹುದು. ಡಿಮ್ಯಾಟ್ ಅಕೌಂಟ್ನ ಖಾತೆಯನ್ನು ನಿರ್ವಹಿಸಲು ನಾವು ತೆಗೆದಿರುವ ಅಂದರೆ ನಾವು ಯಾವ ಬ್ಯಾಂಕಿನಲ್ಲಿ ಅಥವಾ ಯಾರ ಬಳಿಯಲ್ಲಿ ಡಿಮ್ಯಾಟ್ ಅಕೌಂಟನ್ನು ಮಾಡಿರುತ್ತೀವೋ ಅವರಿಗೆ ನಾವು ವಾರ್ಷಿಕವಾದ ಒಂದು ಚಂದಾ ಹಣವನ್ನು ಕೂಡ ಕಟ್ಟಬೇಕಾಗಿರುತ್ತದೆ. ಸೊ ಈ ವಿಷಯದಲ್ಲಿ ನೀವು ನಿಮಗೆ ಬೇಕಾಗಿರುವ ಚಂದಾದಾರರನ್ನು ಅಂದರೆ ಎಲ್ಲಿ ಕಡಿಮೆ ಇರುತ್ತದೆ ಮತ್ತು ಎಲ್ಲಿ ಹೆಚ್ಚಾದ ಸೌಲಭ್ಯಗಳಿರುತ್ತದೋ ಅವರನ್ನು ನೋಡಿ ನೀವು ಡಿಮ್ಯಾಟ್ ಅಕೌಂಟನ್ನು ಮಾಡಿಸಬೇಕಾಗುತ್ತದೆ ಗೆಳೆಯರೇ. ಗೆಳೆಯರೇ, ಈ ಸಂಚಿಕೆಯಲ್ಲಿ ಇಷ್ಟು. ಡಿಮ್ಯಾಟ್ ಖಾತೆಯ ವಿಷಯವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರುತ್ತೇವೆ ಎಂದು ತಿಳಿಯುತ್ತಾ, ಹಾಗೆ ಷೇರು ಎಂದರೇನು ಎಂಬುದನ್ನು ನಾನು ಹೈ ಬಟನ್ನಲ್ಲಿ ಕೊಟ್ಟಿರುತ್ತೇನೆ, ಅದನ್ನು ಕೂಡ ನೋಡಿ. ಹಾಗೆ ಈ ಸಂಚಿಕೆಯನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡುವ ಮುಖಾಂತರ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಕೂಡ ನೀವು ನಮ್ಮೊಟ್ಟೆಗಿದ್ದು ನಮ್ಮನ್ನು ಬೆಂಬಲಿಸಬೇಕಾಗಿ ಕೋರಿಕೊಳ್ಳುತ್ತಾ, ಇಂತಿ ನಿಮ್ಮ ಸೇವೆಯಲ್ಲಿ ವಂದನೆಗಳೊಂದಿಗೆ. ವಾವ್ ಸೂಪರ್ ಗುರು.